ರಾಮದುರ್ಗ ತಾಲೂಕಿನ ಶಕ್ತಿಪೀಠವಾದ ಮಿನಿ ವಿಧಾನಸೌಧದೆದುರು ಡ್ರೈನೇಜ್ ನೀರು ಬ್ಲಾಕ್ ಆಗಿದ್ದರಿಂದ ಕಲುಷಿತ ನೀರು ರಸ್ತೆಯ ಮೇಲೆ ನಿಂತಿರುವ ದೃಶ್ಯಗಳು ಕಂಡುಬಂದವು. ಧಾರಾಕಾರ ಮಳೆಯಿಂದಾಗಿ ಚರಂಡಿ ನೀರು ಮುಂದೆ ಸಾಗದೆ ಕಲುಷಿತ ನೀರಿನಿಂದ ಜಲಾವೃತಗೊಂಡ ರಾಮದುರ್ಗದ ಶಕ್ತಿಪೀಠ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪಟ್ಟಣದಲ್ಲಿ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಎಲ್ಲ ಕಡೆಯೂ ನೀರು ಹರಿದು ರಸ್ತೆಯ ಮೇಲೆ ಕಲುಷಿತ ನೀರು ನಿಂತಿರುವ ದೃಶ್ಯಗಳು ಕಂಡುಬಂದಿವೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಶಕ್ತಿಪೀಠವಾದ ಮಿನಿ ವಿಧಾನಸೌಧದ ಎದುರು ಚರಂಡಿಯ ಒಳಗಡೆ ಕಸಕಡ್ಡಿಗಳಿಂದ ಕೂಡಿದ್ದರಿಂದ ಚರಂಡಿ ಬ್ಲಾಕ್ ಆಗಿ ನೀರು ಮುಂದೆ ಹರಿದು ಹೋಗದೆ ಸುವರ್ಣಸೌಧದ ಆವರಣ ಮತ್ತು ರಸ್ತೆ ಪೂರ್ಣವಾಗಿ ಕಲುಷಿತ ನೀರಿನಿಂದ ಜಲಾವೃತಗೊಂಡಿದೆ. ಇದಕ್ಕೆ ಕಾರಣ ಪುರಸಭೆಯವರ ಬೇಜವಾಬ್ದಾರಿತನ ಎಂದು ಇದು ಎದ್ದು ಕಾಣುತ್ತಿದೆ. ಸಮಯಕ್ಕೆ ಸರಿಯಾಗಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿದ್ರೆ ಈ ರೀತಿಯ ಘಟನೆಗಳು ಆಗುವ ಸಾಧ್ಯತೆ ಇರುವುದಿಲ್ಲ. ಇಲ್ಲಿನ ಅಂಬೇಡ್ಕರ್ ನಗರದ ನಿವಾಸಿಗಳು ಮನೆಗೆ ಹೋಗಲು ನೀರಿನಲ್ಲೇ ಹಾಯ್ದುಕೊಂಡು ಹರ ಸಾಹಸ ಪಟ್ಟು ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ವೃತ್ತ ತುರನೂರಿನಲ್ಲಿ ಕೂಡ ಇದೇ ರೀತಿ ರಸ್ತೆ ಉದ್ದಕ್ಕೂ ಕಲುಷಿತ ನೀರು ಹರಿದು ಹೋಗುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಅಲ್ಲಿ ವಾಹನ ಸಂಚಾರಿಗಳು ಅಪಘಾತವಾಗುವ ಸಂಭವಗಳು ಹೆಚ್ಚಾಗಿವೆ. ಆದ ಕಾರಣ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಚರಂಡಿಗಳ ಸ್ವಚ್ಛತೆಯನ್ನು ಮಾಡಿಸಿ ಈ ರೀತಿ ಮಳೆಯಾದ ದಿನಗಳಲ್ಲಿ ಸರಳ ರೀತಿಯಲ್ಲಿ ನೀರು ಚರಂಡಿಯೊಳಗೆ ಹರಿದು ಹೋಗುವ ರೀತಿ ಮತ್ತು ರಸ್ತೆಯುದ್ದಕ್ಕೂ ನೀರು ಹರಿದು ಹೋಗದ ಹಾಗೆ ಮಾರ್ಪಡಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.